ಒಂದ್ ದಿನ ನಿನ್ಗಾಗಿ ನನ್ನ ಪ್ರಾಣವನ್ನೇ ಕೊಡ್ಬೇಕು, ಅದೇ ದೊಡ್ಡ ಕನಸು ನನಗೆ.
ಅವರ ಏಟುಗಳು ಬೆನ್ನ ಮೇಲೆ ಬೀಳ್ತಿರುವಾಗ್ಲೇ ನಾನು ನಿನ್ಗೆ ಹೂವು ಇದ್ದಂತಿರ್ಬೇಕು, ಅದೇ ನನ್ ಖುಷಿ. ನಂದಿನಿ ಹೀಗೆ ಮಿಂಚಿನ ಹಾಗೆ ಬರ್ತೀಯೇ, ಮಿಂಚಿನ ಹಾಗೆ ಬಾಯಿ ಬಾಡ್ತೀಯೇ, ವಿಸ್ಮಯ ತರ್ತೀಯೇ, ಎದೆಯನ್ನ ಕದಲಿ ಕಡೆದು ಬಿಡ್ತೀಯಲ್ಲ, ಯಾಕೆ? ಒಂದು ಕ್ಷಣ ಇಲ್ಲ ನಿಲ್ಲು. ನಾನು ಯಾಕಿದೆ ನಿಮ್ಗೆ ಯಾಕೆ ಅಂದ್ಯ? ಆ ಕಡೆ ನೋಡು, ಆ ಸುರಂಗ ಬಾಯಿ ತೆರೆದಿರುವಲ್ಲಿ ನಮ್ಮ ಕೆಲಸಗಾರರು ಅಜದ ಬಂಗಾರದ ಮರೆಯನ್ನು ಹೊತ್ತು ಹೊರಬರ್ತಾ ಇದ್ದಾರೆ. ಹುಳುಗಳ ಹಾಗೆ ಸಾಲು ಗಟ್ಟಿ ಬರ್ತಾ ಇದ್ದಾರೆ. ಈ ಯಕ್ಷ ನಗರಿಯ ಸಂಪತ್ತೆಲ್ಲ ಮಣ್ಣೊಳಗಿನ ಬಂಗಾರದಲ್ಲಿದೆ. ಆದರೆ ನೀನು ಮಾತ್ರ ಬೇರೆನೆ, ನೀನು ಮಣ್ಣಿನ ಬಂಗಾರ ಅಲ್ಲ, ಮಿಂಚಿನ ಬಂಗಾರ, ಬೆಂಕಿಯ ಪರಿಶುದ್ಧವಾದ ಬಂಗಾರ. ನಿನ್ನ ಬಂಗಾರಕ್ಕೆ ಬಂಧನವೇ ಇಲ್ಲ. ಮತ್ತೆ ಮತ್ತೆ ಅದೇ ಮಾತ್ರವನ್ನ ಹೇಳ್ತಿರಲ್ಲ ಪ್ರೊಫೆಸರ್, ನನ್ನ ಕಣ್ಣಿಗೆ ಯಾಕೆ ಆಗ್ತಿರ ನಿಮಗೆ?
ಕ್ಷಿಪ್ತಗೊಳಿಸೋದಿಲ್ಲವೋ ಅಲ್ಲಿ ಹೋಗಿ ನಿನ್ನ ರಂಜನದ ಜೊತೆ ನಡೆಸಿಕೊ. ಹೋಗು ನಂದಿನಿ. ಅದೇನೋ ಮಹಾ ಭವಿಷ್ಯ ಅಡಗಿದೆ ಅಂತ ನನಗೆ ಎಷ್ಟೋ ಸಲ ಅನಿಸಿದೆ.
ಅವನಲ್ಲಿ ಶಕ್ತಿ ತಂತ್ರವಿದೆ, ಅವನಲ್ಲಿ ಜೀವ ಮಂತ್ರವಿದೆ. ಮಂತ್ರ ಅಂದ್ರೆ ಭೂಮಿಯ ಹೊಸಿರಲ್ಲಿ ಕಲ್ಲು ಕಬ್ಬಿಣ ಬೆಳ್ಳಿ ಬಂಗಾರಗಳಿವೆ. ಅವು ಶಕ್ತಿ ತಂತ್ರವನ್ನು ಧ್ವನಿಸುತ್ತವೆ. ಭೂಮಿಯ ಮೈ ತೊಗಲಿನ ಮೇಲೆ ಹಬ್ಬಿನ ಹಸಿರಿದೆ, ಬಿರಿಯೋ ಮೊಗ್ಗೆಗಳಿವೆ. ಅವು ಜೀವ ಮಂತ್ರವನ್ನ ಹಾಡಿ ನಲಿದಾಡುತ್ತವೆ. ನಾನು ಭೂಮಿಯ ಭಯಂಕರ ದಾಸದಿಂದ ಚಿನ್ನವನ್ನ ಕಿತ್ತು ತರುವಲ್ಲಿ, ಆದರೆ ವಿಸ್ಮಯ ಮಂತ್ರವನ್ನ ಹಿಡಿಯಲಿಕ್ಕೆ ಹೋದರೆ ಸೋರುತ್ತೇನೆ. ನಿನ್ನಲ್ಲಿ ಬಂಗಾರದ ರಾಶಿ ಇದ್ದು ಈ ಕಾರಣಕ್ಕೆ ಚಾಚಿ ಬಿದ್ದಿದೆ, ಆದರೂ ಆಸೆ ತಡೆದಿಲ್ಲವಲ್ಲ ನನಗೆ, ಯಾಕೆ? ನನ್ನ ಸೊತ್ತೆಲ್ಲವೂ ಹೆಣ ಸಂಪತ್ತು ಮಾತ್ರವೇ. ರಾಶಿ ರಾಶಿ ಬಂಗಾರವು ಸ್ಪರ್ಶ ಮಣಿಯನ್ನ ಸೃಷ್ಟಿಸಲಾರದು. ಶಕ್ತಿಯ ರಾಶಿ ರಾಶಿಯು ಯೌವನವನ್ನ ಸೃಷ್ಟಿಸಲಾರದು. ನಾನೇನಿದ್ದರೂ ಇರುವುದನ್ನ ಬಲದಿಂದಲೇ ರಕ್ಷಿಸ್ಕೋಬೇಕು. ರಂಜನಿಗಿರುವಂತ ತಾರುಣ್ಯ ನನಗಿದ್ದರೆ ನಿನ್ನನ್ನ ಹೊರಗೆ ಹಾರಿ ಬಿಟ್ಟು ತಿರುಗುಕೊಂಡಿರುತ್ತಿದ್ದೆ. ಆದರೆ ನನ್ನ ಸಮಯವಷ್ಟು ಸಂಕೋಲೆಗಳನ್ನು ತಂಕಿಸುವುದರಲ್ಲಿಯೇ ಕಳೆದು ಹೋಗುತ್ತಿದೆ. ದುರದೃಷ್ಟವೆಂದರೆ ಎಲ್ಲವನ್ನ ಸಂಕೋಲೆಯಲ್ಲಿ ಬಂಧಿಸಿ ಹಿಡಿಯಬಹುದು, ಆದರೆ ಆನಂದವನ್ನು ಮಾತ್ರ ಬಂಧಿಸೋಕೆ ಬರೋದಿಲ್ಲ. ನೀನೇ ನಿನ್ನ ಸಂಕಲೆಗಳ ಜಾಲಂಗದಲ್ಲಿ ಬಂಧಿಸಿಕೊಂಡು ಸುಮ್ಮನೆ ಚಡಪಡಿಸುತ್ತಿದ್ದೀನಿ. ನಿನಗೆ ಅರ್ಥ ರಾತ್ರಿ
ಒಂದು ಪಕ್ಷಿ ಸದಾ ಅದು ಸರಳಿಗೆ ಬೇರೆ ಚಟ್ಕೋತಾನೆ ಇರ್ಬೇಕಲ್ಲ. ಈ ಯಕ್ಷ ನಕ್ಕದಾಗೆ ಕೆಲಸದ ದಿನಾನೇ ಮಾಡಿ ಆಡಿಗೆ ದಿನ ಅಂದ್ರೆ ದೊಡ್ಡ ಹಿಂಸೆ. ಹಾಗಾದ್ರೆ ನನಗೆ ನಮ್ಮ ಊರಿಗೆ ವಾಪಸ್ ಹೋಗಿ. ಊರಿನ ದಾರಿ ಯಾವತ್ತೋ ಮುಚ್ಕೊಂಡು ಬಿಡ್ತು ಇಂಜನಿ ಊರು. ಅದ್ಯಾಕೆ ನಾವು ಊರಿಗೆ ಹೋದೆ ಇವ್ ಲಾಭಕ್ಕೆ ಸೊನ್ನೆ ಅಂದ್ರೆ ನಾನು ನಿಮ್ಗ್ ಲಾಭಕ್ಕೆ ಹತ್ತು ಅನ್ಕೊಂಡಿದ್ಯಲ್ಲ ಹಣ್ಣಿಗೆ ಸಿಕ್ಕ ಅನ್ಕೊಡ್ತಾರ ನಮ್ಗೂ ಅಂತ ಏನಿಲ್ವ. ನಮ್ಮ ಆ ಸಿಕ್ಕರು ಕೃಷಿ ಏನ್ ಹೇಳ್ತಾರೆ ಗೊತ್ತಾ, ಇಡೀಯಾಗಿ ಇರೋದು ಕುರಿಗಿವೆ ಕಡಿದು ತಿನ್ನೋನು ಇಡಿಯಾಸಕ್ಕೆ ಕೊಂಬು ಬರ್ತು ಒಡೆ ಚರ್ಮ ಎಲ್ಲ ಬಿಟ್ಟು ಮಾಂಸ ಅಷ್ಟಿದ್ರೆ ಸಾಕು ಅಂತಾರೆ. ಕಡಿಯೋ ಹೊತ್ತಿಗೆ ಕುರಿ ಅಂತ ಅಷ್ಟೋತಾ ಇದ್ರೆ ಈ ಅರ್ಥದ ಯಾಕಪ್ಪ ಇರ್ಬೇಕು ಇದಕ್ಕೆ ಅಂತಾನೆ ಕೌತ. ಈಗೀಗ ಬಿಸಿಲು ಸಿಕ್ಕಲು ಹೆಚ್ಚಾ ಇದೆ, ಅವನ ಕಾಡು ಹೆಚ್ಚಾ ಇದೆ, ಅಲ್ಲಲ್ಲಿ ಕರೀತಾನೆ ಅವನನ್ನ. ಅದೇ ರೋಜ್ಗಾಗಿದೆ. ಅದೇ ಹೇಳಿದೆ ನೀ ಸ್ವಲ್ಪ ಹುಷಾರಾಗಿರು, ನಾಳೆ ನಿಮ್ದು ಪರವಾಗ ಕಾಡುವರ ಸ್ಥಳವು ಮೋಹಿನಿ ಅವರು ಎಲ್ಲಾ ಕಾಟನ್ನು ಮಾಡ್ತಾರೆ, ಕಡೆಗೆ ಕೇಳ್ತಂದ್ರೆ ಹೋಗ್ತಾರೆ. ಬಿಶು ಇಲ್ಲಿ ಬರೋ ಮೊದಲೇ ನನಗೆ ಗೊತ್ತಾಗಿತ್ತು ಅವನಿಗೆ. ಪಂಚಾಂಗ
ಮೂರು ಹೆಣ್ಣಾಗಿ ಕೂಡ ಬಿಟ್ಟಿರ್ತೀವಿ. ಹರಿದು ಹೋಗುತ್ತದೆ, ಮಾಗಿದೆ
ಅಧಿಕಾರಿಗಳು, ಅವರ ಹೆಂಡರು, ಪರಿವಾರ ಎಲ್ಲರೂ ಒಪ್ಪಿದ್ದಾರೆ. ನೀನು ನಿನ್ ಕೆಲಸ ಬಿಡ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವ್ರ ಜೊತೆ ಮೆರವಣಿಗೆಯಲ್ಲಿ ಇರ್ತಿದ್ದಿ ಅಲ್ವಾ? ಹೌದು ಕಣಮ್ಮ, ನಾನು ಅದೇ ರೀತಿ ತಿದ್ಕೊಂಡಿರ್ತೀನಿ. ಇದೆಯಲ್ಲ ತಾಯಿ ಬಿಶ್ವಣ, ನಾವು ನಮ್ಮ ಊರಿಗೆ ವಾಪಸ್ ಹೋಗ್ಬಿಡೋಣ, ಆಗೋದಿಲ್ವಾ? ಓ, ನೆಲದೊಳಗಿನ ಸುರಂಗದ ಒಂದು ತಂದ ಕೊಡ್ಕೊಂಡ್ರೆ ಹೋಗೇ ಬಿಡಬಹುದು. ನಂದಿನಿ, ನಂದಿನಿ ಕೂಗ್ತಿದ್ದಾರೆ, ಇನ್ನು ಬಿಶು ನಮ್ ಕೈ ತಪ್ಪ ಅಂತಾರೆ. ಮುಖವನ್ನು ಈ ಕೂದಲ ರಾಶಿಯಲ್ಲಿ ಹೋಗಿರುವ
ಹೃದಯಲ್ಲ ಅದೇ ಥರ ನಿನ್ನ ತೆರಳು ಮೋಷ್ಟಿಗಳಲ್ಲಿ ಅಡಗಿಸಿ ಹೇಳಿದು. ನಿನಗೆ ಏಕೆ ಇಂಥ ಗೌರ್ಯ? ನಾನು ಮೋಷ್ಟಿಯಲ್ಲಿ ಹೆರೀಬೇಕು, ಇಲ್ಲವೇ ಎತ್ತಿ ದೂರಕ್ಕೆ ಎಸಿಬೇಕು. ನನಗೆ ಸಿಗದಿರುವುದರ ಬಗ್ಗೆ ಕರುಣೆ ಇಲ್ಲ. ನಾಶ ಮಾಡೋದು ಅಂದ್ರೆ ಅದನ್ನ ಪಡೆದುಕೊಂಡ ಹಾಗೇನೆ. ಇನ್ನೊಂದು ರೀತಿಯಿಂದ ನಾನು ತುಂಬಾ
ಅಂತ ಅಂತೇನೆ. ಇನ್ನರಿನ ಎಲ್ಲ ಕಾಣಿಸ್ಕೊಂತ ಬರೋಕೆ ಎಂತ ಧೈರ್ಯ ಅವನಿಗೆ ಅಂತ ಇವ್ ಒಳಗೆ ಹಾಕಿದ್ವಿ. ಏನ್ ಒಡಬಕ್ಕೂ ಮಾತ್ರ ಇವು ಇವರೇ ಬಲ್ಲ ತಕ್ಷಣ ಬಂದಿದ್ದೆ. ಅವನನ್ನ ಅವನೆಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಂಬಿದೆ ನಾ ಭೇಟಿಯಾಗ ಕೂಡದು. ಎಲ್ಲಿ ಹೋಗ್ತಾ ಇದೆಯಾ ಸಂಜೆ ಮೇಲೆ ಬಂದಿರಲಿ? ನೀನ್ಯಾಕೆ ಹೋಗ್ತಾ ಇದೆಯಾ? ನಿಮ್ಮ ಸರ್ದಾರ ಏನು ನಮ್ಮ ಸರ್ದಾರನಿಗೆ ಅವರನ್ನು ಬಂದು ವಿಸ್ಮಯವಾಗ್ಬಿಟ್ಟಿದೆ. ಆತನ ಮೇಲೆ ಕೈ ಮಾಡಲಿ ಅಂತಾರೆ ಆ ಮಂಜಿನ. ಹಾಗೆ ದೊಡ್ಡದಾಗಿ ನಂಬೋದನ್ನ ಕಂಡ್ರೆ ನಮ್ಮ ಸರ್ದಾರಿಗೆ ನಾವೇ ತುಂಬಾ ವಿಚಿತ್ರವಾಗಿದ್ದೇವಲ್ಲ, ನಮ್ಗೆ ಏನೋ ಆಗೋಗ್ಬಿಟ್ಟಿದೆಯಾ ಅಂತ ನಮ್ಮೆಲ್ಲರ ಬಗ್ಗೆ ಅನುಮಾನ ಶುರುವಾಗಿದೆ. ಈಗ ಹೊಳೆಯಿತು ನನಗೆ, ಅವನನ್ನ ಅರೆಸ್ಟ್ ಮಾಡಿದೆ. ಸೀದ ಮಹಾರಾಜರ ಮಹಲಿಗೆ ತಲುಪಿಡಿ. ಮಹಾರಾಜರ ಆಜ್ಞೆ ಅನ್ನೋ ನಮ್ಮ ಮಾತನೇ ಕೇಳಿಲ್ಲ. ಮಹಾರಾಜ ನಿಮ್ಮ ನಂದಿನಿಯನ್ನ ದಾಸಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳುವವರಿಗೆ ಸರಿ ಕೊಡ್ತಿದ್ದಾರೆ. ನಮ್ಮ ವಿಜ್ಞಾನವೆಲ್ಲ ಒಂದು ಕೋಡೆಗೆ ಕರ್ಮ ಹಾಕಿ
ಇನ್ನು ಕೋಪ ಏರ್ತಾನೆ ಇದೆ. ಕುರುಳಿನಲ್ಲಿರೋ ಕೆಳಗಿಲೆ ಅಷ್ಟೇ ಕೆಂಪಾಗ್ತಿದೆ ನಿನ್ನ ಕೆಲೆ. ಸಂಜೆ ಬೀರುಗಾಳಿಯದ್ದು ಕೆಂಪು ಮೋಡೆಗಳು ಜವಾಡುತ್ತಾ ಇರೋ ಹಾಗೆ, ಮುಂದೆ ಭಯಂಕರವಾದ ರಾತ್ರಿ ಕ್ರಾಂತವಾಗಲಿದೆ ಅನ್ನೋ ಹಾಗೆ. ಸ್ವಲ್ಪ ಮೊದಲು ನಿನ್ನ ಜೊತೆನೆ ಇದ್ದಲ್ಲ,
ಶಿಶು ನನ್ನ ಅಪಾಯಕ್ಕೆ ತೇಳಿದ್ದು ಇನ್ಯಾರು ಅಲ್ಲ, ನೀನೆ. ನಾನು? ಹೌದು, ನೀನೆ. ಭೂಮಿಯ ಉಸಿರೊಳಗೆ ಗುರುವಿನಾಗಿ ಕೃತ್ವತ ಸುತೃಪ್ತರಾಗಿದ್ದ ನೀನು ಅವನಿಗೆ ಸಾವಿನ ರೆಕ್ಕೆಗಳನ್ನ ಬೀಚಿ ಕೆದರಿಕೊಳ್ಳೋಕೆ ಕಲಿಸಿಕೊಟ್ಟೆ. ನೀನು ಇಂದ್ರನ ವಜ್ರಾಯುಧ ಅಂದೆ ಅಲ್ಲ? ಹೌದು. ಇನ್ನೆಷ್ಟು ಜನರನ್ನ ಹೀಗೆ ತಿಳಿದು ನೀನು ನಾಶ ಮಾಡುತ್ತೇನು? ಎಲ್ಲ ಮುಗಿದ ಮೇಲೆ ಕಡೆಗೆ ನಿನಗೆ ನಾನು ನನಗೆ ನೀನು ಅರ್ಥವಾಗಬಹುದು. ಆ ಕಾಲ ಬಹಳ ದೂರಾನೂ ಇಲ್ಲ. ಹಾಗೆ ಆಗಲಿ, ನನ್ನ ರಂಜನ ಬಂದ್ರೆ ನೋಡದಿರೋ ಇಲ್ವೋ? ಹೇಳೋದಿಲ್ಲ, ಇಲ್ಲವೇ ಇಲ್ಲ. ಕಿಶೋರ, ಈ ಕೆಂಪು ಕೈಗಿನ ಮಾಲೆಯನ್ನ ನಂದಿನಿಗೆ ಕೊಡು. ನಾನು ನೀಡಬೇಕಾದ
Thank you.
ನನ್ನ ಸಮಸ್ತ ಶಕ್ತಿಯನ್ನು ಬಳಸಿ ತಾರುಣ್ಯವನ್ನೇ ಕೊಡುತ್ತಾ ಬಂದಿದ್ದೀನಿ. ಕೊಡುತ್ತ ತಾರುಣ್ಯದ ಮಹಾಶಾಪ ರಾಶಿ ನನ್ನ ತಲೆ ಮೇಲೆ ಕವಿದು ಕೂತಿದೆ. ಕಿಶೋರ, ಆ ಹುಡುಗ ಎಲ್ಲಿ ಹೋದ? ಎಂಥ ಮುಕ್ತ ಹುಡುಗ, ನನ್ನ ಮೇಲೆ ಹಾಯ್ದು ಬಂದ, ಕಲ್ಲಿಗೆ ತಾಗಿದ ಕುಳ್ಳೆಯ ಹಾಗೆ ಛಿದ್ರವಾಗಿ ಬಿದ್ದ. ರಾಜ, ಕಾಲ ಬಂದಿದೆ ರಾಜ, ಈಗ ಕಾಲ ಕೂಡಿ ಬಂದಿದೆ. ಯಾವ ಕಾಲ? ಕಟ್ಟ ಕಡೆಯ ಹೋರಾಟದ ಕಾಲ, ನನ್ನ ಮತ್ತು ನಿನ್ನ ಮಧ್ಯೆ ನಡೆಯಬೇಕಾದ ಹೋರಾಟದ ಕಾಲ. ನನ್ನ ಜೊತೆ ಹೋರಾಟ? ಮಹಾ ಮೋಕ್ಷ ಬನ್ನಿ.